Hello everyone, I am CH Sanjana from Mysore, Karnataka. So nan meditation journey shuru agide last year adu lockdown alli nandu before and after annadu onthara ole transformation agide ivaglu transformation kaanta idini. So hegittu andre modlu kuda nanige creativity agli confidence agli ellanu irta ittu jothege yenittu andre nanige tumbha stressful agiro journey ittu. ಲೈಫ್ ಇತ್ತು ಹಾಗಾದರೆ ನಾನು ಚಿಕ್ಕವಳಿದ್ದಾಗಿಂದನು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾಲ್ಗೊಳ್ತಾ ಇದ್ದೆ. ವೆದರ್ ಇಟ್ ಮೇ ಬಿ ಆ ಡ್ರಾಯಿಂಗಲ್ಲಿ ಕೂಡ ಇದ್ದೆ, ನಾನು ಸ್ಟೋರಿ ಟೆಲ್ಲಿಂಗಲ್ಲಿ ಕೂಡ ಇದ್ದೆ, ನಾನು ರೈಟಿಂಗ್ ಕೂಡ ಮಾಡ್ತೀನಿ. ಹಂಗಂದೆ ನಾನು ಸ್ಟೋರಿ ರೈಟಿಂಗ್ ಎಲ್ಲ ಮಾಡ್ತಿರ್ತೀನಿ. ಸೊ ಬುಕ್ಸ್ ಕೂಡ ರಿಲೀಸ್ ಮಾಡಿದ್ದೀನಿ ನಾನು. ಹಾಗೇನೆ ಇನ್ನೊಂದೇನು ಅಂದರೆ ನಾನು 3 ಇಯರ್ಸ್ 4 ಇಯರ್ಸ್ ಇದ್ದಾಗ ನಾನು ವೆಜಿಟೇರಿಯನಿಸಮ್ ಅನ್ನೋದು ನಾನು ತುಂಬ ನಂಬ್ತಾ ಇದ್ದೆ. ಏನಕ್ಕೆ ಅಂದರೆ ನಮ್ಮ ಫ್ಯಾಮಿಲಿ ಕೂಡ ಆ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ, ನಮ್ಮಮ್ಮ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹೆಂಗೆ ಅಂದರೆ ನಾನು ಚಿಕ್ಕವಳಿದ್ದಾಗ, ಸೊ ಇವಾಗ ನಮಗೂ ಕೂಡ ಹಂಗೆ ಅಲ್ವಾ, ಚಿಕ್ಕವರಿದ್ದಾಗಿಂದಾನೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಅಂತ ಬುಕ್ಕಲ್ಲಿ ತೆಗೆದು ಹೇಳ್ಕೊಡ್ತಾರಲ್ಲ, ಸೊ ಅದೇ ಥರ ಎಫ್ ಫಾರ್ ಫಿಶ್ ಎಂ ಫಾರ್ ಮೀಟ್ ಅಂತ ಹೇಳ್ಕೊಡ್ಬೇಕಾದ್ರೆ ಸೊ ನಮ್ಮಮ್ಮ ಯಾವುದೂ ಅದನ್ನು ಹೇಳ್ತಾ ಇರಲಿಲ್ಲ. ಹಂಗಂದೆ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೇಳ್ತಾಯಿದ್ರು. ಹಂಗಂದೆ ಅವೆಲ್ಲ ಹಂಗೆ ತಿನ್ನೋ ಐಟಮ್ಸ್ ಅಲ್ಲ ಇದು. ಸೊ ದಿಸ್ ಈಸ್ ಲೈಕ್ ಗಾಡ್, ವಿ ಹ್ಯಾವ್ ಟು ಪ್ರೇ ಇಟ್, ವಿ ಶುಡ್ ನಾಟ್ ಈಟ್ ಇಟ್ ಅಂತ ಹೇಳ್ಕೊಡ್ತಾಯಿದ್ರು. ಸೊ ಅವಾಗಿಂದ ನನ್ನ ಮೈಂಡಲ್ಲಿ ಅದು ಫಿಕ್ಸ್ ಆಗಿತ್ತು, ಓಕೆ ಇವುಗಳನ್ನ ನಾವು ಸಾಯಿಸ್ಬಾರ್ದು, ದೀಸ್ ಆರ್ ನಾಟ್ ಅವರ್ ಫುಡ್ ಐಟಮ್ಸ್ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಸೊ ಫಿಶ್ ಆಗಲಿ ಮೀಟ್ ಆಗಲಿ ಎಗ್ ಆಗಲಿ ಎಲ್ಲೆಲ್ಲಿ ಕಾಣ್ತಾ ಇತ್ತು ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೆ. ಸೊ ಅದೇ ಮೈಂಡ್ ಸೆಟ್ಟಲ್ಲೇ ನಾನು ಬಂದೆ. ಚಿಕ್ಕವಳಿದ್ದಾಗಿಂದ ನಾನು ಗೋಪೂಜೆಗಳನ್ನು ಮಾಡ್ತಾ ಇದ್ದೆ. ಸೊ ಇವತ್ತು ಕೂಡ ಕವ್ವ ಅಂದರೆ ನನ್ನ ಫೇವ್ರೆಟ್ ಆ್ಯನಿಮಲ್. ಸೊ ಹೀಗೆ ನನ್ನ ಜೀವನ ಸಾಕ್ತಾಯಿತ್ತು. ಆಮೇಲೆ ಲಾಕ್ಡೌನ್ ಆಯಿತು. ಸೊ ನಾನು ಮನೆಯಲ್ಲೇ ಇದ್ದು ಎಲ್ಲ ಪಾಠಗಳನ್ನೆಲ್ಲ ಕೇಳ್ತಾ ಇದ್ದೆ. ಸೊ ಅರ್ಧ ದಿನಕ್ಕೆ ನಮ್ಮ ಸ್ಕೂಲೆಲ್ಲ ಮುಗಿತಾಯಿತ್ತು. ಸೊ ನೆಕ್ಸ್ಟ್ ನಂಗೆ ಅವಾಗ ಏನು ಮಾಡಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಓಕೆ ನನ್ನ ಬೇರೆ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡಿದೆ, ಏನು ಮಾಡ್ದು ಅಂತ. ಹಾಗೇನೆ ಇದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಬೇಕಾದ್ರೆ ನಂಗೆ ಮೊದಲಿಂದ ಆ್ಯಕ್ಚುಲಿ ಅಮ್ಮ ಹೇಳ್ತಾ ಇದ್ದು, ನೀನು ಮೆಡಿಟೇಷನ್ ಮಾಡು, ಇನ್ನೂ ಉಪಯೋಗಗಳಾಗುತ್ತೆ, ನಿನ್ನ ಕ್ರಿಯೇಟಿವಿಟಿ ಆಗಲಿ ಬೇರೆ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ, ನೀನು ಇನ್ನೂ ಜಾಸ್ತಿ ಕಲಿಬೋದು, ಗ್ರಾಸ್ಪಿಂಗ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ. ಆದರೆ ನಾನು ಅದನ್ನು ಅಷ್ಟೊಂದು ತಲೆಗೆ ಹಾಕ್ಕೊತಾ ಇರಲಿಲ್ಲ. ಹಾಗೆ ನಾನು ಯಾವಾಗ ಲಾಕ್ಡೌನ್ ಶುರು ಆಯಿತು, ಸೊ ನಾನು ಇನ್ನು ಡಿಸ್ಕವರ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಹೇಳಬೇಕಂದ್ರೆ ಇನ್ನು ನಾನು ಯೂಟ್ಯೂಬಲ್ಲಿ ಕೂಡ ತುಂಬ ನಾಲೆಜ್ನ ಗೈನ್ ಮಾಡಿದೆ. ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಜನ ಟ್ರಾನ್ಸ್ಫಾರ್ಮ್ ಆಗಿರೋದಾಗಲಿ, ಅವರೆಲ್ಲ ವೀಡಿಯೋಸ್ ಹಾಕ್ತಾಯಿದ್ರು. ಸೊ ನಾನು ಅದನ್ನು ನೋಡ್ತಾ ಇದ್ದೆ. ಆ ಟೈಮ್ನ ನನ್ನ ಫ್ರೆಂಡ್ಸ್ ಎಲ್ಲನೂ ಆ ಟೈಮಲ್ಲಿ ಬಿಂಜ್ ವಾಚಿಂಗಿಗಾಗಲಿ, ನೆಟ್ಫ್ಲಿಕ್ಸಲ್ಲಿ ಯಾವ್ದಾರು ಶೋಸ್ ನೋಡೋ ಟೈಮಲ್ಲಿ ನಾನು ಈ ಥರ ಶೋಸ್ನ ನೋಡೋಕ್ಕೆ ಶುರು ಮಾಡೋಕ್ಕೆ ಪ್ರಾರಂಭ ಆಯಿತು. ಸೊ ಇದೇ ರೀತಿ ನನ್ನ ಮೆಡಿಟೇಷನ್ ಜರ್ನಿ ಕೂಡ ಶುರು ಆಯಿತು. ಹಾಗೆ ನನಗೆ ಈ PMC ಕರ್ನಾಟಕ ಆಗಲಿ ಇಂಥ ಚಾನೆಲ್ಗಳು ನನಗೆ ಸಿಕ್ತು. ನನಗೆ ಪಿರಮಿಡ್ ಮೆಡಿಟೇಷನ್ ಬಗ್ಗೆ ಗೊತ್ತಾಯಿತು. ಸೊ ಅವಾಗಿಂದ ಲಾಕ್ಡೌನ್ ಟೈಮಿಂದ ನಾನು ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವಾಗ ಕೂಡ ನನ್ನ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ, ನನ್ನ ಇಂಪ್ರೂವ್ಮೆಂಟ್ಸ್ನ ಇವಾಗ ನಾನು ಕಾಣ್ತಾ ಇದ್ದೀನಿ ಕೂಡ. ಸೊ ಇದು ನನ್ನ ಜರ್ನಿ. ಎಲ್ಲರೂ ಮೆಡಿಟೇಷನಿಗೆ ಬಂದ ಮೇಲೆ ವೆಜಿಟೇರಿಯನ್ಸ್ ಆಗ್ತಾರೆ. ನನ್ನ ಜರ್ನಿ ಹೇಗಾಯಿತು ಅಂತಂದರೆ, ನಾನು ವೆಜಿಟೇರಿಯನ್ ಆಗಿ, ಸೊ ನಾನು ವೆಜಿಟೇರಿಯನ್ ಎಲ್ಲೆಲ್ಲಿ ವೆಜಿಟೇರಿಯನಿಸಮ್ನ ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತಿರ್ತಾರೋ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ. ಸೊ ನನಗೆ ಯಾವಾಗ ಗೊತ್ತಾಯಿತು PMC ಅವರು ಕೂಡ ವೆಜಿಟೇರಿಯನಿಸಮ್ನ ಸ್ಪ್ರೆಡ್ ಮಾಡ್ತಾರೆ ಅಂತ, ಸೊ ನಂಗೆ ಅದನ್ನು ಅಟ್ರ್ಯಾಕ್ಟ್ ಆಯಿತು. ನಾನು ಕೂಡ ಇವರಿಗೆ ಸಪೋರ್ಟ್ ಮಾಡಬೇಕು, ಇದೇನು ಮೆಡಿಟೇಷನ್ ಅಂದರೆ ಏನು, ಇದ್ರ ಬಗ್ಗೆ ಇನ್ನು ತಿಳ್ಕೊಳ್ಳೋಣ, ನಾನು ಕೂಡ ಇದು ನನಗೆ ಕೂಡ ಬೆನಿಫಿಟ್ ಆಗುತ್ತಾ ಅಂತೆಲ್ಲ ಆ ಥರ ಯೋಚನೆ ಮಾಡಿಬಿಟ್ಟು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವಾಗ ನನಗೆ ಎಲ್ಲದ್ರದ್ದು ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಕಾಣ್ತಾ ಇದೆ. ಇದು ನನ್ನ ಸ್ಟೋರಿ. ಜೊತೆಗೆ ಯೂತ್ಸ್, ಹಂಗಂದರೆ ನಮ್ಮ ವಯಸ್ಸಲ್ಲಿರೋ ಬೇರೆ ಮಕ್ಕಳು, ಸೊ ನೀವೆಲ್ಲ ಏನಕ್ಕೆ ಮೆಡಿಟೇಷನ್ ಮಾಡಬೇಕಂದ್ರೆ, ನಾ ಹಂಗಂದರೆ ಸೇಮ್ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಇದನ್ನು ಹೇಳ್ತಾ ಇರೋದು. ನಾವೆಲ್ಲ ಏನು ಜೀವನ ನೋಡ್ತಾ ಇದ್ದೀವಿ ಅಂದರೆ 8th ಆಗಲಿ 9th ಆಗಲಿ ಅದು ಬಂದಿದ ತಕ್ಷಣ ನಮಗೆ ನಮ್ಮ ಆ್ಯಂಬಿಷನ್ಗಳ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಏನಕ್ಕೆ ಅಂದರೆ ಎಕ್ಸ್ಟರ್ನಲ್ ಪ್ರೆಷರ್ಸ್ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾರಲ್ವಾ, ದೊಡ್ಡವರಾದಮೇಲೆ ನೀನು ಏನಾಗ್ತೀಯ ಏನಾಗ್ತೀಯ ಅಂತ. ಸೊ ನಾವಾಗ ತುಂಬ ಹೈ ಗೋಲ್ಸ್ ಇಟ್ಕೊಂಡಿರ್ತೀವಿ. ಸೊ ನಾವು ಅದನ್ನು ರೀಚ್ ಮಾಡಬೇಕಂದ್ರೆ ನಮಗೆ ತುಂಬ ಪೊಟೆನ್ಷಿಯಲ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ JEE ಆಗಲಿ, ನೀಟ್ ಕೋಚಿಂಗ್ ಆಗಲಿ, ಅವಕ್ಕೆಲ್ಲ ಸೇರ್ಕೊಳೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಸೊ ತುಂಬ ಸ್ಟ್ರೆಸ್ಫುಲ್ ಜರ್ನಿನ ನಾವು ಆ ಟೈಮಲ್ಲಿ ಫೇಸ್ ಮಾಡ್ತಾ ಇರ್ತೀವಿ. ಸೊ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ ಅಲ್ಲ, ಇಡೀ ದಿನ ನಾವು ಓದ್ತಾನೆ ಇರ್ತೀವಿ ಓದ್ತಾನೆ ಇರ್ತೀವಿ, ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾವು ಮೆಡಿಟೇಷನ್ ಕೂಡ ನಾವು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದಲ್ವಾ. ಸೊ ನಾನು ಕೂಡ ನನ್ನ ಜೀವನದಲ್ಲಿ ಏನೇನೆಲ್ಲ ಮಾಡ್ತಾ ಇರ್ತೀನೋ, ನಾನು ಮೆಡಿಟೇಷನ್ಗಂತಲೇ ನನ್ನ ದಿನದಲ್ಲಿ ಒಂದು ಟೈಮ್ ಇಟ್ಕೊಂಡು, ಸೊ ನಾನು ಕೂಡ ಅದಕ್ಕೆ ಆ ಟೈಮಿಗೆ ನಾನು ಬಂದುಬಿಟ್ಟು, ಸೊ ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ, ಪ್ರತಿದಿನ ಕೂಡ ಮೆಡಿಟೇಷನ್ ಮಾಡೇ ನಾನು ನಿದ್ದೆ ಮಾಡೋದು. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಇಟ್ಸ್ ಮೈ ಹ್ಯಾಬಿಚುವಲ್ ಆ್ಯಕ್ಟಿವಿಟಿ.
ಅದನ್ನು ನೋಡಿ, ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂದರೆ ಇಡೀ ರಾತ್ರಿ ಫುಲ್ಲು ಓದೋದೇನು ಬೇಕಾಗಿಲ್ಲ. ಹಂಗಂದ್ರೆ ನೀವು ಹೇಳ್ತೀರಾ ನನಗೆ ನಿದ್ದೆ ಮಾಡೋಕ್ಕಾಗಲಿಲ್ಲ, ಸೊ ಅದರಿಂದ ನನಗೆ ಏನು ಗೊತ್ತಾಗಲಿಲ್ಲ, ನಾನು ಬರೆಯೋಕ್ಕಾಗಲಿಲ್ಲ ಎಕ್ಸಾಮ್ ಅಂತ. ಸೊ ನಿಮಗೆ ನಿದ್ದೆ ಮಾಡೋದು ಟೈಮ್ ವೇಸ್ಟ್ ಅಂತ ಅನಿಸಿದ್ರೆ ನೀವು ಮೆಡಿಟೇಷನ್ ಮಾಡಿ. ಸೊ ಆ ಸ್ಲೀಪಿಂಗ್ ಅದು ನಮಗೆ ಸ್ಲೀಪಿಂಗಿಂದ ಏನೇನು ಬೆನಿಫಿಟ್ ಸಿಗುತ್ತೋ, ಸೊ ನಾವು ಅದನ್ನು ಮೆಡಿಟೇಷನಲ್ಲೇ ಕಾಣ್ಬೋದು. ಜಸ್ಟ್ ನೀವು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಯೂಸಸ್ ಇದೆ ಅಂತ. ಸೊ ನೀವು ಅರ್ಧ ರಾತ್ರಿ ಓದಿದ್ರೂ ಪರವಾಗಿಲ್ಲ, ಅದೇ ನೀವು ಮೆಡಿಟೇಷನ್ ಮಾಡಿರಬೇಕು. ನೀವು ಮೆಡಿಟೇಷನ್ ಮಾಡಿದ್ರೆ ನೀವೆಲ್ಲನೂ ಓದಿರೋದನ್ನೆಲ್ಲ ರೀಕಲೆಕ್ಟ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಎಲ್ಲ ಎಕ್ಸಾಮ್ನ ಬರಿಬೋದು, ಜೊತೆಗೆ ಕಲಿಬೋದು. ಈ ನಮ್ಮ ಫೇಸ್ ಇರೋದು ಇದು ಟೀನೇಜ್ ಫೇಸ್ ಅಂದರೆ ನಾವು ಎಷ್ಟೊಂದು ಇನ್ಸೆಕ್ಯೂರಿಟೀಸ್ನೆಲ್ಲನೂ ನಾವು ಫೇಸ್ ಮಾಡ್ತಾ ಇರ್ತೀವಿ. ಸೊ ಓವರ್ಕಮ್ ಮಾಡಬೇಕಂದ್ರೆ ನಾವು ಏನಕ್ಕೆ ಪ್ರಾಬ್ಲಮ್ ಬಂದಾಗ ಮೆಡಿಟೇಷನ್ಗೆ ಏನಕ್ಕೆ ಹೋಗಬೇಕು, ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೇ ಮೆಡಿಟೇಷನ್ ಮಾಡಿದ್ರೆ ನಾವು ಅದನ್ನು ಫೇಸ್ ಮಾಡೋ ಅವಶ್ಯಕತೆಯೇ ಇರಲ್ಲ ಅಲ್ವಾ. ಸೊ ನಾನು ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೇ ನಾನು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನಗೆ ಇವಾಗ ಗೊತ್ತಾಗ್ತದೆ ಏನು ಮಾಡಬೇಕು, ಏನು ಮಾಡ್ಬೋದು, ಯಾವುದು ಸರಿ ದಾರಿ, ಯಾವುದು ತಪ್ಪು ದಾರಿ ಅಂತ ಗೊತ್ತಾಗ್ತದೆ. ಸೊ ಇದು ನಾವು ಇರೋದು ಒಂಥರ ಡಿಜಿಟಲ್ ವರ್ಲ್ಡಲ್ಲಿ, ನಮಗೆ ಏನೇ ಕಣ್ಣಿಗೆ ಕಾಣಿಸಿದ್ರೆ ನಾವು ಅದರಲ್ಲಿ ಹಿಪ್ನೋಟೈಸ್ ಆಗಿಬಿಟ್ಟು ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ. ಇವಾಗ ಯೂಟ್ಯೂಬಲ್ಲಾಗಲಿ ಏನಾದ್ರೂ ಕಾಣಿಸಿದ್ರೆ ಸಾಕು, ನಾವು ತುಂಬ ಅಟ್ರ್ಯಾಕ್ಟ್ ಆಗಿಬಿಟ್ಟು ನಾವು ಅದೇ ನಮ್ಮ ಜೀವನ ಏನು ಅಂತಂದ್ಬಿಟ್ಟು ನಾವು ಅದರಲ್ಲೇ ಬರೀ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ. ಸೊ ಅದು ಯೂಟ್ಯೂಬಲ್ಲಿ ನೋಡಿ ವಿ ಕ್ಯಾನ್ ಡೂ ಎನಿಥಿಂಗ್, ವಿ ಕ್ಯಾನ್ ಎಂಜಾಯ್, ಬಟ್ ಅದರಲ್ಲಿ ನೀವು ಸ್ಪಿರಿಚುಯಾಲಿಟಿದು ಕೂಡ ವೀಡಿಯೋಸ್ನ ನೀವು ನೋಡೋಕ್ಕೆ ಶುರು ಮಾಡಿ. ನಿಮಗೆ ಅವಾಗ ಅನಿಸುತ್ತೆ ಸ್ಪಿರಿಚುಯಾಲಿಟಿಯಿಂದಲೇ ನನಗೆ ಇಷ್ಟೊಂದೆಲ್ಲ ಖುಷಿ ಸಿಗ್ತಾ ಇದೆ. ಈ ಮೂವೀಸ್ ಎಲ್ಲನೂ ನೋಡಿ ನೀವು ಅದು ಜಸ್ಟ್ ದೇ ಆರ್ ಸಮ್ ದಟ್ ಈಸ್ ಓನ್ಲಿ ಫಾರ್ ಎಂಜಾಯ್ಮೆಂಟ್. ನಿಮಗೆ ಪರ್ಮನೆಂಟ್ ಎಂಜಾಯ್ಮೆಂಟ್ ಆ್ಯಂಡ್ ಖುಷಿ ಸಿಗಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಓಕೆ, ನೀವು ಇದೆಲ್ಲ ಮೆಡಿಟೇಷನ್ ಮಾಡಿದ್ಮೇಲೆ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ ಬದಲಾವಣೆನ. ಏಕೆಂದರೆ ನಾವು ಏನನ್ಕೊಂಡಿದ್ದೀವಿ ಅಂದರೆ ಜಸ್ಟ್ ನಾವು ಡ್ರಿಂಕ್ಸ್ ಕುಡಿದ್ರೆ ಅಥವಾ ನಾವು ಸ್ಮೋಕ್ ಮಾಡಿದ್ರೇ ಅದರಲ್ಲೇ ನಾವು ಎಂಜಾಯ್ಮೆಂಟ್ನ ಕಾಣ್ಬೋದು ಅಂತ, ಇಲ್ಲ ನಾವು ಮೆಡಿಟೇಷನ್ ಮಾಡೋದ್ರಿಂದನೇ ನಾವು ಎಂಜಾಯ್ಮೆಂಟ್ನ ಕಾಣ್ಬೋದು, ಇಟ್ ಈಸ್ ಅವರ್ ಇಂಟರ್ನಲ್ ಪೀಸ್ ಆ್ಯಂಡ್ ಇಂಟರ್ನಲ್ ಹ್ಯಾಪಿನೆಸ್. ಸೊ ಫ್ರೆಂಡ್ಸ್, ಇವನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಥಿಂಗ್ಸ್ ಬಟ್ ಓನ್ಲಿ ವೆನ್ ಯು ಪ್ರಾಕ್ಟೀಸ್ ಮೆಡಿಟೇಷನ್ ಆ್ಯಂಡ್ ವೆನ್ ಯು ಫಾಲೋ ಅಹಿಂಸಾ ವೇ ಆಫ್ ಲಿವಿಂಗ್. ದೇ ಗೋ ಹ್ಯಾಂಡ್ ಬೈ ಹ್ಯಾಂಡ್. ಒಂದು ಮಾಡಿದ್ರೆ ಇನ್ನೊಂದು ಮಾಡಲ್ಲ ಅಂತಲ್ಲ, ಎರಡು ಮಾಡಿದ್ರೆ ಅವಾಗ ನೀವು ಎರಡರದ್ದು ಬೆನಿಫಿಟ್ಸ್ನ ಕಾಣ್ಬೋದು. ಥ್ಯಾಂಕ್ ಯು ಎವ್ರಿವನ್. ಹಾಗೆಯೇ ಇದೇ ಥರ ವೀಡಿಯೋಸ್ನ ನೀವು ಕೇಳಬೇಕಂದ್ರೆ, ಎಕ್ಸ್ಪೀರಿಯೆನ್ಸಸ್ನ ಕೇಳಬೇಕಂದ್ರೆ, ಜೊತೆಗೆ ಮೆಡಿಟೇಷನ್ ಬಗ್ಗೆ ಏನೋ ನಾಲೆಡ್ಜ್ನ ಗೇನ್ ಮಾಡಬೇಕಂದ್ರೆ PMC ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯು ಕ್ಯಾನ್ ಹೆಲ್ಪ್ ದೆಮ್ ಬೈ ಶೇರಿಂಗ್, ಲೈಕಿಂಗ್ ಆ್ಯಂಡ್ ಸಪೋರ್ಟಿಂಗ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.